ಕೆಲವೇ ಕ್ಷಣಗಳಲ್ಲಿ ಬೆಂಗಳೂರಿನ ಎಚ್ಎಎಲ್ಗೆ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಅವರು ಆಗಮಿಸುತ್ತಾರೆ. ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಅವರ ಸ್ವಾಗತಕ್ಕೆ ಭರ್ಜರಿ ಸಿದ್ಧತೆ ನಡೀತಾ ಇದೆ. ಎಚ್ಎಎಲ್ ವಿಮಾನ ನಿಲ್ದಾಣದಿಂದ ನೇರವಾಗಿ ನಿವಾಸಕ್ಕೆ ತೆರಳುತ್ತಾರೆ ಸಿದ್ದರಾಮಯ್ಯನವರು. ಸಿದ್ದರಾಮಯ್ಯನವರ ಸರ್ಕಾರಿ ನಿವಾಸದ ಬಳಿ ಪೊಲೀಸ್ ಬಂದೋಬಸ್ತ್ ಅನ್ನು ಕೂಡ ಈಗ ಮಾಡಲಾಗಿದೆ. ಅಲ್ಲಿ ದೊಡ್ಡ ಮಟ್ಟದ ಸಂಭ್ರಮ ಆಚರಣೆಯನ್ನು ಕೂಡ ಮಾಡಲಾಗಿದೆ. ಎಚ್ಎಎಲ್ನ ಮುಂಭಾಗದಲ್ಲೇ ಇವೆಲ್ಲವೂ ಕೂಡ ಕಾಣಿಸ್ತಾ ಇರೋದು ನಿಮಗೆ. ಅಲ್ಲಿಂದ ಮೆರವಣಿಗೆ ಮೂಲಕವಾಗಿ ಬರ್ತಾರೆ ಅಂತ ಕಾಣಿಸುತ್ತೆ. ಅಥವಾ ಅಷ್ಟೇ ಸ್ವಾಗತ ಮಾಡಿ ಮುಂದೆ ಎಲ್ಲ ಬರೀ ಫ್ಲೆಕ್ಸು ಬ್ಯಾನರ್ಗಳ ಕಟೌಟ್ಗಳನ್ನೆಲ್ಲ ಹಾಕಿದಂಗಿದೆ. ಅಲ್ಲಿಂದ ನೇರವಾಗಿ ಮನೆಗೆ ಹೋಗಿ ಮನೆಯಿಂದ ವಾಪಸ್ ಕುಟುಂಬದವರು ಕೂಡ ಕಾಯ್ತಾ ಇರ್ತಾರೆ ದೆಹಲಿಯಿಂದ ಬಂದ ನಂತರ. ಸೊ ಕುಟುಂಬದವರನ್ನೆಲ್ಲ ಭೇಟಿಯಾಗಿ ಆಮೇಲೆ ಸಿ ಎಲ್ ಪಿ ಸಭೆ ಏನಿದೆ ಅಲ್ಲಿಗೆ ಹೋಗಿ ಅಲ್ಲಿ ಸಿ ಎಲ್ ಪಿ ಲೀಡರ್ ಯಾರು ಅನ್ನುವಂಥದ್ದನ್ನು ಆಯ್ಕೆ ಅಧಿಕೃತವಾಗಿ ಆಯ್ಕೆ ಮಾಡ್ತಾರೆ. ಆಮೇಲೆ ರಾಜಭವನಕ್ಕೆ ತೆರಳುತ್ತಾರೆ. ಎಲ್ರಿಗೂ ಆಸೆ ಇರ್ತದೆ ತೀರ್ಮಾನ ಮಾಡೋದು ಹೈಕಮಾಂಡ್ ಅಲ್ವಾ, ತೀರ್ಮಾನ ಮಾಡಿ ನೋಡೋಣ. ನಾನು ಐದು ಟರ್ಮ್ ಎಮ್ ಎಲ್ ಎ, ಎಲ್ಲ ಪಾರ್ಟಿಲೂ ಎಮ್ ಎಲ್ ಎ ಆಗಿದ್ದೀನಿ. ಬಿ ಜೆ ಪಿಲಿ ಎಮ್ ಎಲ್ ಎ ಆಗಿದ್ದೀನಿ, ದಳದಲ್ಲಿ ಎಮ್ ಎಲ್ ಎ ಆಗಿದ್ದೀನಿ, ಕಾಂಗ್ರೆಸ್ನಲ್ಲಿ ಎಮ್ ಎಲ್ ಎ ಆಗಿದ್ದೀನಿ, ಎಲ್ಲ ಪಾರ್ಟಿಯಿಂದನೂ ಎಮ್ ಎಲ್ ಎ ಆಗಿದ್ದೀನಿ. ಅದಕ್ಕೆ ನಂದು ಆಸೆ ಐತೆ. ನ್ಯಾಚುರಲಿ ನನಗೆ ನಮ್ಮ ಪಕ್ಷದ ಕಾರ್ಯಕರ್ತರು ನಮ್ಮ ಕ್ಷೇತ್ರದ ಜನತೆಗೆ ಮಂತ್ರಿ ಆಗಬೇಕು ಅನ್ನೋವಂಥ ಆಸೆ ಐತೆ, ಅದನ್ನು ಈಡೇರಿಸ್ತಾರೆ ಅಂತಕ್ಕಂಥ ಆತ್ಮವಿಶ್ವಾಸ ಐತೆ. ನಾವು ಯಾರ ಹತ್ರ ಹೈಕಮಾಂಡ್ ಹತ್ರ ಬೇಡಿಕೆ ಇಟ್ಟಿದ್ದೀವಿ, ನಮ್ಮ ನಾಯಕರು ಡಿ ಕೆ ಶಿವಕುಮಾರ್ ಅವರು ತೀರ್ಮಾನ ಮಾಡಬೇಕು. ಸಿಗುತ್ತೆ ಅನ್ನೋ ವಿಶ್ವಾಸ ಇದೆ? ಖಂಡಿತ ಇದೆ. ಈಗಾಗಲೇ ನಮ್ಮ ವರಿಷ್ಠರು ಸನ್ಮಾನ್ಯ ವೇಣುಗೋಪಾಲ್ ಅವರು ಪತ್ರಿಕಾ ಪರಿಷತ್ ಮಾಡಿ ಅನೌನ್ಸ್ ಮಾಡಿದ್ದಾರೆ. ಸನ್ಮಾನ್ಯ ಸಿದ್ದರಾಮಯ್ಯನವರು ಒಬ್ಬ ಅತ್ಯಂತ ಅನುಭವಸ್ಥ, ದಕ್ಷ ಹಾಗೂ ಜನನಾಯಕರು. ಅವರನ್ನ ಮುಖ್ಯಮಂತ್ರಿಗಳನ್ನಾಗಿ ಮಾಡಿ ಮಾನ್ಯ ಸಂಘಟನೆಗೆ ಭಾಳಷ್ಟು ಚತುರರಾಗಿರ್ತಕ್ಕಂಥ, ಪಕ್ಷದ ಗೆಲುವಿನಲ್ಲಿ ಬಹುದೊಡ್ಡ ಪಾತ್ರವನ್ನು ಆಡಿರ್ತಕ್ಕಂಥ ಶಿವಕುಮಾರ್ ಅವರನ್ನು ಡೆಪ್ಟಿ ಸಿ ಎಂ ಮಾಡಬೇಕು ಅಂಥೇಳಿ ಈಗಾಗಲೇ ನಿರ್ಣಯ. ಸರ್, ನನಗೆ ಇದು ಹೈಕಮಾಂಡ್ ತೀರ್ಮಾನ, ನಾನು ಅದ್ರ ಬಗ್ಗೆ ಮಾತಾಡೋಷ್ಟು ದೊಡ್ಡವನಲ್ಲ, ನಾನು ಸಾಮಾನ್ಯ ಕಾರ್ಯಕರ್ತ, ಅದ್ರ ಬಗ್ಗೆ ನಾನು ಏನು ಹೇಳಲಾರೆ ಸರ್. ನೀವು ಏನಾದರೂ ಸಚಿವ ಆಕಾಂಕ್ಷಿ ಆಗಿದ್ರೆ ಹೇಗೆ? ಖಂಡಿತವಾಗೂ ಇಲ್ಲ, ನಮ್ಮ ಹಿರಿಯರಿದ್ದಾರೆ, ನಾನು ಎಮ್ ಎಲ್ ಎ ಆಗಿ ಸೇವೆ ಸಲ್ಲಿಸ್ತೀನಿ. ಸುಧಾಕರ್ ಅವರನ್ನ ಸೋಲಿಸಿರುವಂತದ್ದು ನೀವು, ಸೊ ನೀವೇನಾದ್ರೂ ಹೇಳ್ತೀರಾ? ನಾನು ಅಂತ ಮೆಡಿಕಲ್ ಮಿನಿಸ್ಟರ್ನ ಸೋಲಿಸಿದ್ದೀನಿ ಅನುಭವ? ಇಲ್ಲ, ನನಗೆ ಖಂಡಿತವಾಗೂ ಹೇಳ್ತೀನಿ, ನಮ್ಮ ಹಿರಿಯ ನಾಯಕರಿದ್ದಾರೆ, ನಮ್ಮ ಚಿಂತಾಮಣಿ ಡಾಕ್ಟರ್ ಎಂ ಸಿ ಸುಧಾಕರ್ ಅಣ್ಣ ಮಿನಿಸ್ಟರ್ ಆಗಬೇಕು, ಅದು ನನ್ನ ರಿಕ್ವೆಸ್ಟು. ನಾನು ಶಾಸಕನಾಗಿ ಪ್ರತಿ ಮನೆಗೂ ತಲುಪ್ತೀನಿ. ನಮ್ಮ ಎಂ ಸಿ ಸುಧಾಕರ್ ಅಣ್ಣ ಅವ್ರು ಆಗ್ತಾರೆ ಅಂತ ನಂಬಿದ್ದೀನಿ ಸರ್, ಅವ್ರು ಆಗ್ಬೇಕು ಅಂತ. ನಾನು ಏನಿಲ್ಲ, ನಮ್ಮ ಡಾಕ್ಟರ್ ಎಂ ಸಿ ಸುಧಾಕರ್ ಅಣ್ಣ ಅವ್ರಿಗೆ ಹೆಲ್ತ್ ಮತ್ತೆ ಮೆಡಿಕಲ್ ಕೊಟ್ಟರೆ ಬಹಳ ಖುಷಿ ಆಗುತ್ತೆ, ಯಾಕೆಂದ್ರೆ ಸ್ವಲ್ಪ ಹೆಲ್ತ್ ರೆವಲ್ಯೂಷನ್ ಮಾಡಕ್ಕೆ ಸಹಕಾರ ಆಗುತ್ತೆ, ಅವ್ರಿಗೆ ಸಿಗುತ್ತೆ ಅನ್ನೋ ಭರವಸೆನು ನನಗಿದೆ ಸರ್. ಥ್ಯಾಂಕ್ ಯು ಸೋ ಮಚ್. ಇದಿಷ್ಟು ಅಲ್ಲಿ ಶಾಸಕರು ಮಾತನಾಡ್ತಾ ಇದ್ದಿದ್ದನ್ನ ನೋಡಿದ್ರಿ, ಬಾಲಕೃಷ್ಣ ಅವರು, ಆಮೇಲೆ ಎಚ್ ಕೆ ಪಾಟೀಲ್ ಅವರು, ಇನ್ನೊಂದು ಕಡೆಗೆ ಈಶ್ವರ್ ಪ್ರದೀಪ್ ಅವರು, ಇವರೆಲ್ಲರೂ ಕೂಡ ಮಾಗಡಿಯಿಂದ ಒಬ್ಬರು, ಚಿಕ್ಕಬಳ್ಳಾಪುರದಿಂದ ಒಬ್ಬರು, ಇನ್ನೊಂದು ಕಡೆಗೆ ಗದಗಿಂದ ಅವರೆಲ್ಲರೂ ಕೂಡ ಈಗ ಮಾತನಾಡಿದ್ದಾರೆ. ಅನೇಕರು ಮಾತನಾಡಿದ್ದಾರೆ, ತಮ್ಮ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ತುಂಬ ಸೀನಿಯರ್ಸ್ ಇರೋರಿಗೆ ತಮಗೆ ಕ್ಯಾಬಿನೆಟ್ನಲ್ಲಿ ಅವಕಾಶ ಸಿಗುತ್ತೆ ಅನ್ನುವಂಥ ಆಸೆ ಇಟ್ಕೊಂಡಿದ್ದಾರೆ. ಹೊಸಬರು ಕೆಲವರು ಘಟಾನುಘಟಿಗಳನ್ನು ಸೋಲಿಸಿರೋದಕ್ಕೆ ತಮಗೂ ಸಿಗಬಹುದೇನು ಅಂತ ಇದೆ.